ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೇನೆ. ಬಿ ಸೇಫ್ ಆ್ಯಂಡ್ ಸ್ಟೇ ಹೆಲ್ದಿ. ನಾನು ಸುಕನ್ಯಾ. ಇವತ್ತು ನಾನು 5ನೇ ತರಗತಿಯ ಪದ್ಯ ಭಾಗದ 2ನೇ ಪದ್ಯವಾದ ಸ್ವಾತಂತ್ರ್ಯದ ಹಣತೆ ಈ ಒಂದು ಪದ್ಯ ಭಾಗವನ್ನು ಮಾಡ್ತಾ ಇದ್ದೇನೆ. ಕೇಳಲಿಕ್ಕೆ ಎಲ್ಲರೂ ರೆಡಿನಾ? ಈ ಸ್ವಾತಂತ್ರ್ಯದ ಹಣತೆ ಈ ಒಂದು ಪದ್ಯ ಭಾಗದಲ್ಲಿ ಏನಿದೆ? ಈ ಪದ್ಯದಿಂದ ನಾವು ಏನು ತಿಳ್ಕೊಳ್ತೀವಿ? ಏನು ಈ ಪದ್ಯದಿಂದ ನಮಗೆ ಏನು ಮೆಸೇಜ್ ಸಿಗುತ್ತೆ, ಯಾವ ಸಂದೇಶ ಸಿಗ್ತದೆ ಅನ್ನೋದು ಈ ಪದ್ಯದಲ್ಲಿ ಇದೆ. ಈ ಪದ್ಯವನ್ನು ಬರೆದವರು KS ನಿಸಾರ್ ಅಹಮದ್. ಕವಿ ಪರಿಚಯ ನೋಡಿಬಿಡೋಣ. KS ನಿಸಾರ್ ಅಹಮದ್. ಕೆ ಅಂದರೆ ಏನು, ಎಸ್ ಅಂದರೆ ಏನು? ಕೊಕ್ಕರೆಹಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್. KS ನಿಸಾರ್ ಅಹಮದ್ ಅವರ ಪೂರ್ತಿ ಹೆಸರು ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್. ಇವರು ಫೆಬ್ರವರಿ 5, 1936 ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಜನಿಸ್ತಾರೆ. ಯಾರು? KS ನಿಸಾರ್ ಅಹಮದ್ ಇವರು. ತಂದೆ ಶೇಖ್ ಹೈದರ್, ತಾಯಿ ಹಮೀದಾ ಬೇಗಂ. ಇವರ ತಂದೆ ತಾಯಿ ಹೆಸರೇನು KS ನಿಸಾರ್ ಅಹಮದ್ ಅವರದ್ದು? ತಂದೆ ಶೇಖ್ ಹೈದರ್, ಹಾಗೆ ತಾಯಿ ಹಮೀದಾ ಬೇಗಂ. ಭೂಗರ್ಭ ಶಾಸ್ತ್ರದಲ್ಲಿ ಪದವಿಯನ್ನು ಪಡೆದು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಪ್ರಾರಂಭಿಸಿದರು. ಇವರು ಮನಸ್ಸು ಗಾಂಧಿ ಬಜಾರು, ನೆನೆದವರ ಮನದಲ್ಲಿ, ನಿತ್ಯೋತ್ಸವ, ಸುಮೂರ್ತ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಪಂಪ ಪ್ರಶಸ್ತಿ ದೊರೆತಿದೆ, ಹಾಗೆ ನಾಡೋಜ ಪ್ರಶಸ್ತಿ, ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಕೂಡ ಇವರಿಗೆ ದೊರೆತಿದೆ. ಹಾಗಾದರೆ KS ನಿಸಾರ್ ಅಹಮದ್ ಅವರು ಯಾವ ಪದ್ಯವನ್ನು ಬರೆದಿದ್ದಾರೆ ಇಲ್ಲಿ 5ನೇ ತರಗತಿಯಲ್ಲಿ? ಸ್ವಾತಂತ್ರ್ಯದ ಹಣತೆ. ಈ ಒಂದು ಪದ್ಯ ಭಾಗದಲ್ಲಿ ಏನು ಬರೆದಿದ್ದಾರೆ ಅವರು, ನಮಗೆಲ್ಲ ಯಾವ ಸಂದೇಶವನ್ನು ಕೊಡ್ತಾ ಇದ್ದಾರೆ ಈ ಒಂದು ಪದ್ಯದ ಮುಖಾಂತರ ಅನ್ನೋದು. KS ನಿಸಾರ್ ಅಹಮದ್ ಅವರ ಪೂರ್ತಿ ಹೆಸರೇನು? ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್. ಎಷ್ಟರಲ್ಲಿ ಜನಿಸ್ತಾರೆ ಇವರು, ಎಷ್ಟರಲ್ಲಿ ಹುಟ್ಟುತ್ತಾರೆ ಇವರು? ಫೆಬ್ರವರಿ 5, 1936. ಎಲ್ಲಿ ಜನಿಸಿದ್ದು? ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಜನಿಸ್ತಾರೆ. ಹಾಗಿದ್ರೆ KS ನಿಸಾರ್ ಅಹಮದ್ ಅವರ ತಂದೆ ತಾಯಿ ಹೆಸರೇನು? ತಂದೆ ಹೆಸರು ಶೇಖ್ ಹೈದರ್, ಹಾಗೆ ತಾಯಿ ಹಮೀದಾ ಬೇಗಂ. ಸೊ ಇವರಿಗೆ ಯಾವ ಯಾವ ಪ್ರಶಸ್ತಿ ಎಲ್ಲ ಸಿಕ್ಕಿದೆ? ಪಂಪ ಪ್ರಶಸ್ತಿ ಸಿಕ್ಕಿದೆ, ಹಾಗೆ ನಾಡೋಜ ಪ್ರಶಸ್ತಿ, ಹಾಗೆ ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಕೂಡ ಇವರಿಗೆ ಸಿಕ್ಕಿದೆ. ಯಾರಿಗೆ ಸಿಕ್ಕಿದೆ? KS ನಿಸಾರ್ ಅಹಮದ್ ಅವರಿಗೆ. ಹಾಗಾದರೆ ಸ್ವಾತಂತ್ರ್ಯದ ಹಣತೆ ಈ ಒಂದು ಪದ್ಯ ಭಾಗದಲ್ಲಿ ಏನಿದೆ ತಿಳ್ಕೊಳ್ಳೋಕೆ ರೆಡಿನಾ? ನಮಗೆ ಬಂದಿರುವ ಸ್ವಾತಂತ್ರ್ಯವನ್ನು ಸದಾ ರಕ್ಷಣೆ ಮಾಡಿಕೊಳ್ಬೇಕು. ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಲ್ವಾ 1947, ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಲ್ವಾ 1915. ಸೊ ಅದಾದ ನಂತರ ನಮಗೆ ಸ್ವಾತಂತ್ರ್ಯ ಬಂತು, ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಯಾರರಿಂದ ಸ್ವಾತಂತ್ರ್ಯ ಪಡ್ಕೊಂಡಿದ್ದೀವಿ ನಾವು? ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ವಿ. ಏನು ಈ ಸ್ವಾತಂತ್ರ್ಯ ದಿನಾಚರಣೆ? ಸ್ವಾತಂತ್ರ್ಯ ಅಂದರೆ ಏನು, ಸ್ವಾತಂತ್ರ್ಯ ಪಡ್ಕೊಳ್ಳೋದಂದರೆ ಏನು? ಏನಂದರೆ ಮೊದಲಿನ ಕಾಲದಲ್ಲಿ ಅಂದರೆ 1947 ಹಿಂದಿನ ಕಾಲದಲ್ಲಿ ನಾವೆಲ್ಲರೂ ಕೂಡ ಬ್ರಿಟಿಷರ ಕೈ ಕೆಳಗೆ ಇರ್ತಾ ಇದ್ವಿ. ಅಂದರೆ ಬ್ರಿಟಿಷರು ಏನೇ ಹೇಳಿದರೂ ಕೂಡ ಅದನ್ನು ನಾವು ಮಾಡಬೇಕಿತ್ತು. ಅಂದರೆ ಅವ್ರ ಓನರ್ ಆಗಿದ್ದರು ಬ್ರಿಟಿಷರು, ನಾವು ಅವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ವಿ. ನಮ್ಮನ್ನು ತುಂಬ ದುಡಿಸ್ಕೊಳ್ತಾ ಇದ್ರು, ತುಂಬ ಶೋಷಣೆ ಮಾಡ್ತಾ ಇದ್ರು ಭಾರತೀಯರನ್ನು. ಇದಾದ ನಂತರ ಏನಾಯಿತು, ಈ ಮಹಾತ್ಮರು ಅಲ್ಲ ಇದ್ದಾರಲ್ಲ, ಗಾಂಧೀಜಿ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಅವ್ರ ಆಗಿರ್ಬೋದು, ಇವರು ಅಂಬೇಡ್ಕರ್ ಆಗಿರ್ಬೋದು, ಇವರೆಲ್ಲರೂ ಏನು ಮಾಡ್ತಾರೆ, ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡ್ತಾರೆ. ಯಾರ ವಿರುದ್ಧ ಹೋರಾಟ ಮಾಡ್ತಾರೆ? ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ನಮ್ಮ ಇಡೀ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡ್ತಾರೆ. ಸೊ ಅವಾಗೇನಾಗುತ್ತೆ, ಇವಾಗ ನಾವು ಬ್ರಿಟಿಷರು ಹೇಳಿದಾಗೆ ಕೇಳೋ ಹಾಗಿಲ್ಲ, ನಮ್ಮ ಬದುಕು ನಮ್ಮದು ಅಂತ ಬದುಕೋದು. ಭಾರತೀಯರು ಸ್ವತಂತ್ರ ಆಗಿರುವವರು ಅದೇ ಇಲ್ಲಿ ಹೇಳ್ತಾ ಇರೋದು. ನಮಗೆ ಬಂದಿರುವ ಸ್ವಾತಂತ್ರ್ಯವನ್ನು ಸದಾ ರಕ್ಷಣೆ ಮಾಡಿಕೊಳ್ಬೇಕು ಅಂದರೆ ನಮಗೀಗ ಸ್ವಾತಂತ್ರ್ಯ ದೊರೆತಾಗಿದೆ ಅಲ್ವಾ, 1947 ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಈ ಸ್ವಾತಂತ್ರ್ಯ ಸಿಕ್ಕಿರುವಂತಹ ಈ ಒಂದು ಬದುಕನ್ನು ನಾವು ಸದಾ ರಕ್ಷಣೆ ಮಾಡಿಕೊಳ್ಬೇಕು ಅನ್ನೋದು. ನಮ್ಮ ದೇಶದ ಅಭಿವೃದ್ಧಿಗಾಗಿ ಸದಾ ದುಡಿಯುತ್ತಿರಬೇಕು, ನಮಗೋಸ್ಕರನೂ ದುಡಿತಾ ಇರಬೇಕು, ಹಾಗೆ ದೇಶದ ಅಭಿವೃದ್ಧಿಗಾಗಿಯೂ ಕೂಡ ದುಡಿತಾ ಇರಬೇಕು. ಅಂದರೆ ನಮ್ಮ ದೇಶ ಅಭಿವೃದ್ಧಿ ಆದರೆ ಮಾತ್ರ ತಾನೇ ಬೇರೆಯವರು ನಮ್ಮ ಮೇಲೆ ಅಟ್ಯಾಕ್ ಮಾಡೋದಿಲ್ಲ. ಅಕಸ್ಮಾತ್ ನಾವಿನ್ನೂ ಹಿಂದುಳ್ಕೊಂಡಿದ್ದೇವೆ, ನಮ್ಮಲ್ಲಿ ಏನೂ ಇಲ್ಲ ಅಂತ ಇದ್ದರೆ ಏನಾಗುತ್ತೆ, ಬೇರೆಯವರು ಅಂದರೆ ಬೇರೆ ದೇಶದವರು ನಮ್ಮ ಮೇಲೆ ರಾಜ್ಯಭಾರ ಮಾಡ್ತಾರೆ ಅಲ್ವಾ, ಆಡಳಿತ ನಡೆಸ್ತಾರೆ. ಅದೇ ಹೇಳ್ತಾ ಇರೋದು, ದೇಶದ ಅಭಿವೃದ್ಧಿಗಾಗಿ ಸದಾ ನಾವು ದುಡಿತಾ ಇರಬೇಕು, ಧೀರತನದಿಂದ ದೇಶದ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಬೇಕು. ಅಂದರೆ ಯಾರಾದರೂ ನಮ್ಮ ಮೇಲೆ ಅಟ್ಯಾಕ್ ಮಾಡಿದರೆ ಹೆದರ್ಕೊಂಡು ಹೇಡಿಗಳ ಹಾಗೆ ಮೂಲೆ ಸೇರ್ಕೊಳ್ಳೋದಲ್ಲ,
ಅವರನ್ನು ಎದುರಿಸಬೇಕು ಅನ್ನೋದು. ನಮ್ಮ ಸಾಧನೆಯ ಕಡೆಗೆ ಗಮನವಿರಬೇಕು, ನಾವು ಸಾಧನೆ ಮಾಡಬೇಕು, ಭಾರತೀಯರೆಲ್ಲರೂ ಕೂಡ ಸಾಧನೆ ಮಾಡಬೇಕು ಅನ್ನೋದು. ದೇಶಕ್ಕಾಗಿ ಹೋರಾಡಿದ ಹುತಾತ್ಮರಿಗೆ ಗೌರವವನ್ನು ಸದಾ ಸಲ್ಲಿಸಬೇಕು ಎಂಬುದು ಈ ಪದ್ಯದ ಆಶಯವಾಗಿದೆ. ಅಂದರೆ ಏನಾಯಿತು ಟೋಟಲಾಗಿ ಈ ಪದ್ಯದ ಆಶಯ ಏನಾಯಿತು, ಈ ಪದ್ಯದ ಅರ್ಥ ಏನಾಯಿತು? ಸ್ವಾತಂತ್ರ್ಯ ಸಿಕ್ಕಿದೆಯಲ್ವಾ, ಆ ಸ್ವಾತಂತ್ರ್ಯದ ಬದುಕನ್ನು ನಾವು ಕಾಪಾಡಿಕೊಳ್ಬೇಕು, ದೇಶದ ಅಭಿವೃದ್ಧಿಗಾಗಿ ಸದಾ ದುಡಿತಾ ಇರಬೇಕು, ಎಲ್ಲರನ್ನ ಒಂದೇ ಅಂತ ಭಾವಿಸಬೇಕು. ಮತ್ತು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ನೋಡಿ ಮಹಾತ್ಮರು, ಅವರನ್ನು ಯಾವಾಗಲೂ ಸದಾ ನೆನಪಿನಲ್ಲಿಟ್ಕೊಳ್ಬೇಕು ಅನ್ನೋದೇ ಈ ಒಂದು ಪದ್ಯ ಭಾಗದ ಆಶಯ. ಹಾಗಾದರೆ ಹೇಗಿದೆ ಪದ್ಯ ಅಂತ ನೋಡೋಣ. ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ದುಡಿಮೆ ತೈಲವೆರೆಯುತ್ತಿರಲು ಬಿಡುವಿಲ್ಲದೆ ಜನತೆ, ಎಂದು ಕುಂದಬಹುದು ಎಮ್ಮ ತಾಯ್ನಾಡಿನ ಘನತೆ. ಅಂದರೆ ಯಾವಾಗಲೂ ನಮ್ಮ ಸ್ವಾತಂತ್ರ್ಯದ ಬದುಕು ಯಾವಾಗಲೂ ಉರಿತಾನೇ ಇರಬೇಕು, ಆ ಒಂದು ಹಣತೆ ಯಾವಾಗಲೂ ಆರಿ ಹೋಗಬಾರ್ದು ಅನ್ನೋದು. ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ದುಡಿಮೆ ತೈಲವೆರೆಯುತ್ತಿರಲು ಬಿಡುವಿಲ್ಲದೆ ಜನತೆ, ಎಂದು ಕುಂದಬಹುದು ಎಮ್ಮ ತಾಯ್ನಾಡಿನ ಘನತೆ. ನಮ್ಮ ತಾಯ್ನಾಡಿನ ಘನತೆ ಯಾವಾಗಲೂ ಕೂಡ ಕುಂದಬಾರದು, ಅಂದರೆ ಕಡಿಮೆಯಾಗಬಾರದು. ನಮ್ಮ ಸ್ವಾತಂತ್ರ್ಯದ ಬದುಕಿನ ದೀಪ ಏನು ಮಾಡಬೇಕು, ಸದಾ ಉಜ್ವಲಿಸ್ತಾ ಇರಬೇಕು, ಸದಾ ಬೆಳಗ್ತಾ ಇರಬೇಕು, ಯಾವುದೇ ಕಾರಣಕ್ಕೂ ಅದು ಆರಿ ಹೋಗಬಾರ್ದು ಅಂತ ಮೊದಲನೇ ಪ್ಯಾರದಲ್ಲಿ ಹೇಳಿದ್ದಾರೆ. ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ದುಡಿಮೆ ತೈಲವೆರೆಯುತ್ತಿರಲು ಬಿಡುವಿಲ್ಲದ ಜನತೆ, ಎಂದು ಕುಂದಬಹುದು ಎಮ್ಮ ತಾಯ್ನಾಡಿನ ಘನತೆ ಅಂತ ಹೇಳಿದ್ದಾರೆ. ಎರಡನೇ ಪ್ಯಾರದಲ್ಲಿ ಏನು ಹೇಳಿದ್ದಾರೆ? ಮುಳ್ಳಿನಿಂದ ಅರಿವೆ ಬಿಡಿಸಿದಂತೆ ಬಂತೆ ಮುಕ್ತಿ, ಹುಲಿಯ ಬಾಯ ಮೇವ ಕಸಿಯುವಂತೆ ಧೀರ ಶಕ್ತಿ, ಪಡೆಯಿತದನು ಜನತೆ ಬಾಳ ಬೆಸೆಯೇ ನಾಡಭಕ್ತಿ. ಅಂದರೆ ನಮಗೆ ಸ್ವಾತಂತ್ರ್ಯ ಅಂದರೆ ಇಲ್ಲಿ ಮುಳ್ಳಿನಿಂದ ಅರಿವೆ ಬಿಡಿಸಿದಂತೆ ಬಂತೆ ಮುಕ್ತಿ ಅಂತ ಹೇಳಿದ್ರೆ ಇಲ್ಲಿ ಅರಿವೆಯನ್ನು ಸ್ವಾತಂತ್ರ್ಯಕ್ಕೆ ಹೋಲಿಸಿದ್ದಾರೆ. ಮುಳ್ಳು ಅಂತೇಳಿ ಹೇಳಿದ್ರೆ ಬ್ರಿಟಿಷರಲ್ಲಿ, ಅಂದರೆ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳೋದು ಅಷ್ಟು ಸುಲಭ ಆಗಿರಲಿಲ್ಲ, ತುಂಬ ಕಷ್ಟ ಆಗ್ತಿತ್ತು. ಅಂದರೆ ಅದಕ್ಕೆ ಇಲ್ಲಿ ಹೋಲಿಸಿರೋದು ಮುಳ್ಳಿನಿಂದ ಅರಿವೆ ಬಿಡಿಸಿದಂತೆ ಬಂತೆ ಮುಕ್ತಿ ಅನ್ನೋದು. ಅಂದರೆ ನಮಗೆ ಈ ಸ್ವಾತಂತ್ರ್ಯ ಸಿಕ್ಕಿರೋದು ಸುಲಭವಾಗಿ ಸ್ವಾತಂತ್ರ್ಯ ಸಿಕ್ಕಿರೋದಲ್ಲ, ಈ ಸ್ವಾತಂತ್ರ್ಯಕ್ಕಾಗಿ ಸುಮಾರು ಜನರು, ನಾಯಕರು, ಮಹಾತ್ಮರು ಇವರೆಲ್ಲರೂ ಕೂಡ ಹೋರಾಡಿದ್ದಾರೆ, ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ, ಅಷ್ಟೆಲ್ಲ ಕಷ್ಟಪಟ್ಟಿದ ನಂತರ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಬ್ರಿಟಿಷರಿಂದ ಅಂತ ಹೇಳ್ತಿರೋದು. ಹುಲಿಯ ಬಾಯ ಮೇವ ಕಸಿಯುವಂತೆ ಧೀರ ಶಕ್ತಿ, ಅಂದರೆ ಹುಲಿಯ ಬಾಯಿಯೊಳಗೆ ಮೇವಾಗಿ ನಾವು ಹೋಗಿದ್ದೇವೆ, ಆದರೆ ಆ ಬಾಯಿಯೊಳಗೆ ಇರುವಂತಹ ಮೇವನ್ನು ನಾವು ರಿಟರ್ನ್ ತೆಗೆಯೋದು, ಅಂದರೆ ವಾಪಸ್ ಕಸಿದುಕೊಳ್ಳುವುದು ಅಂತ. ಅಂದರೆ ಅಷ್ಟು ಕಷ್ಟವಾಗಿತ್ತು ನಮಗೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಡುವುದು ಅಂತ ಹೇಳ್ತಾ ಇರೋದು. ಪಡೆಯಿತದನು ಜನತೆ ಬಾಳ ಬೆಸೆಯ ನಾಡ ಶಕ್ತಿ ಅಂತ ಹೇಳ್ತಾರೆ. ಇವಾಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಎಲ್ಲರೂ ಕೂಡ ದೇಶಕ್ಕಾಗಿ ಹೋರಾಟವನ್ನು ಮಾಡಬೇಕು, ದೇಶದ ಅಭಿವೃದ್ಧಿಗಾಗಿ ದುಡಿಬೇಕು ಅನ್ನೋದು ಈ ಒಂದು ಪ್ಯಾರದಲ್ಲಿ ಹೇಳ್ತಾರೆ. ಮುಳ್ಳಿನಿಂದ ಅರಿವೆ ಬಿಡಿಸಿದಂತೆ ಬಂತೆ ಮುಕ್ತಿ, ಹುಲಿಯ ಬಾಯ ಮೇವ ಕಸಿಯುವಂತೆ ಧೀರ ಶಕ್ತಿ, ಪಡೆಯಿತದನು ಜನತೆ ಬಾಳ ಬೆಸೆಯೇ ನಾಡ ಭಕ್ತಿ ಅಂತ ಹೇಳಿದ್ದಾರೆ ಇಲ್ಲಿ KS ನಿಸಾರ್ ಅಹಮದ್ ರವರು. ಮುಂದಿನ ಪ್ಯಾರದಲ್ಲಿ ಏನು ಹೇಳಿದ್ದಾರೆ? ಸ್ವಾತಂತ್ರ್ಯದ ಜೊತೆಗೆ ಬಂದು ಕೊಡಲಿಲ್ಲ ಗಳಿಕೆ, ವ್ಯಕ್ತಿ ವ್ಯಕ್ತಿ ಬೆವರ ಹೀರಿ ಮರವಾಗಿದೆ ಮೊಳಕೆ, ಮೇಲೇರಿದ ಹಾಗೆ ಭದ್ರ ಪಾಯ ಉಂಟು ಗ್ರಹಕ್ಕೆ. ಅಂದರೆ ಸ್ವಾತಂತ್ರ್ಯ ಸಿಕ್ಕಿದೆ ಅಲ್ವಾ ನಮಗೆ, ಸ್ವಾತಂತ್ರ್ಯ ಸಿಕ್ಕಿದ್ದು ಸುಲಭವಾಗಿ ಸಿಗಲಿಲ್ಲ ನಮಗೆ, ತುಂಬ ಕಷ್ಟಪಡಬೇಕಾಯಿತು. ಈ ಸ್ವಾತಂತ್ರ್ಯ ಸಿಗೋದಕ್ಕಾಗಿ ತುಂಬ ಕಷ್ಟಪಟ್ಟಿದ್ದಾರೆ ಮಹಾತ್ಮರಾಗಿರ್ಬೋದು, ನಾಯಕರಾಗಿರ್ಬೋದು, ಇವರೆಲ್ಲರೂ ಕೂಡ ನಮ್ಮ ದೇಶಕ್ಕಾಗಿ ಹೋರಾಟವನ್ನು ಮಾಡಿದ್ದಾರೆ, ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಸೊ ಅವರು ಆ ಹೋರಾಟವನ್ನು ಮಾಡಿರೋದ್ರಿಂದ ಇವಾಗ ನಾವು ನೆಮ್ಮದಿಯಿಂದ ಜೀವನವನ್ನು ನಡೆಸ್ತಾ ಇದ್ದೀವಿ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನೋದು. ಅಂದರೆ ಸ್ವಾತಂತ್ರ್ಯದ ಜೊತೆಗೆ ಬಂದು ಕೊಡಲಿಲ್ಲ ಗಳಿಕೆ, ಈ ಸ್ವಾತಂತ್ರ್ಯ ಸಿಕ್ಕಿದ ಕೂಡಲೇ ನಾವೆಲ್ಲರೂ ಕೂಡ ಅಭಿವೃದ್ಧಿಯ ಹೊಂದಲಿಲ್ಲ, ಏನಾಯಿತು? ವ್ಯಕ್ತಿ ವ್ಯಕ್ತಿ ಬೆವರ ಹೀರಿ ಮರವಾಗಿದೆ ಮೊಳಕೆ, ಪ್ರತಿಯೊಬ್ಬರು ಕೂಡ ನಮ್ಮ ದೇಶದ ಅಭಿವೃದ್ಧಿಗಾಗಿ ದುಡಿದು ದುಡಿದು ಈಗ ಏನಾಗಿದೆ, ನಮ್ಮ ಭಾರತ ದೇಶ ಅಭಿವೃದ್ಧಿ ದೇಶವಾಗಿದೆ ಅನ್ನೋದು. ಮೇಲೇರಿದ ಹಾಗೆ ಭದ್ರ ಪಾಯ ಉಂಟು ಗ್ರಹಕ್ಕೆ, ಇವಾಗ ನಮ್ಮ ಮೇಲೆ ಯಾರೇ ಅಟ್ಯಾಕ್ ಮಾಡಿದರೂ ಕೂಡ ಅವರನ್ನು ಎದುರಿಸುವಂಥ ಶಕ್ತಿ ನಮಗಿದೆ ಅನ್ನೋದು ಈ ಪ್ಯಾರದಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಪ್ಯಾರದಲ್ಲಿ ಏನು ಹೇಳ್ತಾರೆ? ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆಯೆಡೆ ಗಮನ, ಪ್ರಾಣವನ್ನೇ ಪಗಡೆಯಾಡಿದವರಿಗೆ ನಮ್ಮ ನಮನ, ತಾಯ ಮುಡಿಗೆ ದಿನವೂ ಏರುತ್ತಿರಲಿ ಹೂವ ದಮನ ಅಂತ ಹೇಳಿದ್ದಾರೆ. ಅಂದರೆ ಸಾಗಿದಂತೆ ಸಲ್ಲುತ್ತಲಿರಲಿ ಸಾಧನೆಯೆಡೆ ಗಮನ,
ನಮಗೆ ಸಾಧನೆ ಮಾಡಿ ಆಗಿದೆ ಅಂತೇಳಿ ಹೇಳಿ ಸುಮ್ಮನೆ ಕೂತ್ಕೊಳ್ಬಾರ್ದು. ಪ್ರತಿ ದಿನ ಕೂಡ ಸಾಧನೆಯನ್ನು ಮಾಡ್ತಾ ಇರಬೇಕು. ನಮ್ಮ ದೇಶದ ಅಭಿವೃದ್ಧಿಗಾಗಿ ದುಡಿತಾ ಇರಬೇಕು. ಎಲ್ಲರೂ ಸಮಾನರು ಅಂತ ಭಾವಿಸಬೇಕು. ದೇಶಕ್ಕಾಗಿ ಹೋರಾಡಿದ ಮಹಾತ್ಮರನ್ನು ಯಾವಾಗಲೂ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ಅನ್ನೋದು. ಪ್ರಾಣವನ್ನೇ ಪಗಡೆಯಾಡಿದವರಿಗೆಮ್ಮ ನಮನ, ಅಂದರೆ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ, ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ಅನೇಕ ಗಣ್ಯರು, ಮಹಾತ್ಮರು ಇವರೆಲ್ಲರೂ ಕೂಡ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ಸೊ ಅವರಿಗೆ ನಮ್ಮ ನಮನವನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಕೆ ಎಸ್ ನಿಸಾರ್ ಅಹಮದ್ ರವರು. ಹಾಗೆ ತಾಯ ಮುಡಿಗೆ ದಿನವೂ ಏರುತ್ತಿರಲಿ ಹೂವ ದಮನ, ಅಂದರೆ ಯಾವುದೇ ಕಾರಣಕ್ಕೂ ಬೇರೆ ದೇಶಗಳ ಎದುರು ನಮ್ಮ ದೇಶ ತಲೆ ತಗ್ಗಿಸಬಾರದು. ನಮ್ಮ ಭಾರತಾಂಬೆ ಯಾವಾಗಲೂ ಬೇರೆ ದೇಶದವರ ಎದುರು ಕೂಡ ತಲೆ ಎತ್ತಿ ನಡೆಯಬೇಕು. ತಲೆ ಎತ್ತಿ ನಡೆದಾಗ ಆ ತಲೆಯ ಮೇಲೆ ಹೂವು ಇರಬೇಕು. ಆ ಹೂವು ಏನಾಯ್ತು ಇಲ್ಲಿ, ಯಾವುದರ ಸಂಕೇತ ಆಯಿತು, ಯಾವುದರ ಸಂಕೇತ ಆಯಿತು? ಹೂವು, ಹೂವು ಜಯದ ಸಂಕೇತ ಆಯಿತು. ನಾವು ಯಾವಾಗಲೂ ಗೆಲ್ತಾ ಇರಬೇಕು ಅನ್ನೋದು ಈ ಒಂದು ಪದ್ಯ ಭಾಗದ ಆಶಯ. ಅಂದರೆ ಈ ಒಂದು ಪದ್ಯ ಏನು ಹೇಳ್ತದೆ ಅಂದರೆ, ನಮಗೆ ಬಂದಿರುವ ಸ್ವಾತಂತ್ರ್ಯವನ್ನು ನಾವು ಸದಾ ಕಾಪಾಡಿಕೊಳ್ಬೇಕು. ನಮ್ಮ ದೇಶಕ್ಕಾಗಿ ನಾವು ಪ್ರತಿ ದಿನ ಕೂಡ ದುಡಿತಾ ಇರಬೇಕು. ನಮ್ಮ ದೇಶದ ಅಭಿವೃದ್ಧಿಗಾಗಿ ದುಡಿತಾ ಇರಬೇಕು. ದೇಶ ಅಭಿವೃದ್ಧಿ ಆದರೆ ಏನಾಗುತ್ತೆ, ಬೇರೆ ದೇಶದವರು ನಮ್ಮ ಮೇಲೆ ಅಟ್ಯಾಕ್ ಮಾಡೋದಿಲ್ಲ, ಆಡಳಿತವನ್ನು ನಡೆಸೋದಿಲ್ಲ. ಧೀರತನದಿಂದ ದೇಶದ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಬೇಕು ನಾವು. ಯಾರೇ ವೈರಿಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಿದರೂ ಕೂಡ ಅವರನ್ನು ಸೆದೆಬಡಿದು ನಮ್ಮ ದೇಶವನ್ನು ಕಾಪಾಡಿಕೊಳ್ಬೇಕು ಅನ್ನೋದು. ನಮ್ಮ ಸಾಧನೆಯ ಕಡೆಗೆ ಗಮನವಿರಬೇಕು. ಅಂದರೆ ನಾವು ಸಾಧನೆ ಮಾಡಿ ಆಗಿದೆ ಅಂತೇಳಿ ಹೇಳಿ ಸುಮ್ಮನೆ ಇರಬಾರ್ದು. ಪ್ರತಿ ದಿನ ಕೂಡ ಸಾಧನೆ ಮಾಡ್ತಾ ಇರಬೇಕು, ಪ್ರತಿ ದಿನ ಕಲಿತಾ ಇರಬೇಕು ಅನ್ನೋದು. ದೇಶಕ್ಕಾಗಿ ಹೋರಾಡಿದ ಹುತಾತ್ಮರಿಗೆ ಗೌರವವನ್ನು ಸದಾ ಸಲ್ಲಿಸಬೇಕು ಅನ್ನೋದೇ ಈ ಒಂದು ಪದ್ಯದ ಆಶಯ. ಇನ್ನೊಂದ್ಸಲ ಹೇಳೋಣ. ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ದುಡಿಮೆ ತೈಲವೆರೆಯುತ್ತಿರಲು ಬಿಡುವಿಲ್ಲದೆ ಜನತೆ, ಎಂದೂ ಕುಂದಬಹುದು ಎಂಬ ತಾಯ್ನಾಡಿನ ಘನತೆ. ಮುಳ್ಳಿನಿಂದ ಅರಿವೆ ಬಿಡಿಸಿದಂತೆ ಬಂತೆ ಮುಕ್ತಿ, ಹುಲಿಯ ಬಾಯ ಮೇವ ಕಸಿಯುವಂತೆ ಧೀರ ಶಕ್ತಿ, ಪಡೆಯಿತದನು ಜನತೆ ಬಾಳ ಬೆಸೆಯೇ ನಾಡ ಭಕ್ತಿ. ಸ್ವಾತಂತ್ರ್ಯದ ಜೊತೆಗೆ ಬಂದು ಕೂಡಲಿಲ್ಲ ಗಳಿಕೆ, ವ್ಯಕ್ತಿ ವ್ಯಕ್ತಿ ಬೆವರ ಹೀರಿ ಮರವಾಗಿದೆ ಮೊಳಕೆ, ಮೇಲೇರಿದ ಹಾಗೆ ಭದ್ರ ಪಾಯ ಉಂಟು ಗ್ರಹಕ್ಕೆ. ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆಯೆಡೆ ಗಮನ, ಪ್ರಾಣವನ್ನೇ ಪಗಡೆಯಾಡಿದವರಿಗೆಮ್ಮ ನಮನ, ತಾಯ ಮುಡಿಗೆ ದಿನವೂ ಏರುತ್ತಿರಲಿ ಹೂವು ದವನ ಅಂತ ಹೇಳಿದ್ದಾರೆ ಕೆ ಎಸ್ ನಿಸಾರ್ ಅಹಮದ್ ರವರು. ಈ ಒಂದು ಸ್ವಾತಂತ್ರ್ಯ ಹಣತೆ ಪದ್ಯ ಭಾಗದಲ್ಲಿ ತುಂಬ ಚೆನ್ನಾಗಿ ನಮ್ಮ ದೇಶದ ಬಗ್ಗೆ ವರ್ಣಿಸಿದ್ದಾರೆ. ಅಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಹೇಗೆ ಸಿಕ್ತು, ಎಷ್ಟು ಕಷ್ಟಪಟ್ಟರು ನಾಯಕರು ಅನ್ನೋದು. ಸೊ ಇವಾಗ ಇಲ್ಲೊಂದು ಕೆಲವೊಂದಿಷ್ಟು ಪದಗಳ ಅರ್ಥಗಳನ್ನು ನಾನು ಬರೆದಿದ್ದೇನೆ. ಪದಗಳ ಅರ್ಥಗಳಲ್ಲಿ ಅರಿವೆ ಅಂದರೆ ಬಟ್ಟೆ, ಗಳಿಕೆ ಅಂದರೆ ಸಂಪಾದನೆ ಮಾಡೋದು, ಗ್ರಹ ಅಂದರೆ ಮನೆ ಅಂತ ಹೇಳ್ತೇವೆ, ಘನತೆ ಅಂದರೆ ಶ್ರೇಷ್ಠತೆ ಅಂತ ಹೇಳ್ತೇವೆ, ತೈಲ ತೈಲ ಅಂದರೆ ಎಣ್ಣೆ, ಬೆಸೆ ಬೆಸೆ ಅಂದರೆ ಒಂದಾಗುವುದು, ಮೊಳಕೆ ಮೊಳಕೆ ಅಂದರೆ ಕುಡಿ, ಪಗಡೆ ಪಗಡೆ ಅಂದರೆ ಒಂದು ಬಗೆಯ ಆಟ, ಪಾಯ ಅಂದರೆ ಬುನಾದಿ, ಹಣತೆ ಅಂದರೆ ದೀಪ. ಇವಾಗ ವ್ಯಾಕರಣ ಕೂಡ ಈ ಒಂದು ಪದ್ಯ ಭಾಗದಲ್ಲಿ ವ್ಯಾಕರಣದ ಭಾಗ ಕೂಡ ಇದೆ. ಹಾಗಾದರೆ ವ್ಯಾಕರಣ ಭಾಗ ಏನು ಹೇಳುತ್ತೆ, ಲಿಂಗಗಳು ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಲಿಂಗಗಳು ಅಂದರೆ ಏನು? ಶಿವಪುರದಲ್ಲಿ ಒಬ್ಬ ಶಿವಭಕ್ತನಿದ್ದನು. ಶಿವಭಕ್ತ, ಶಿವಭಕ್ತ ಅಂದರೆ ಯಾರು? ಗಂಡಸು ಅಲ್ವಾ. ಶಿವಭಕ್ತೆ ಅಂದರೆ ಯಾರು? ಹೆಂಗಸು. ಶಿವಪುರದಲ್ಲಿ ಒಬ್ಬ ಶಿವಭಕ್ತನಿದ್ದನು ಅಂದರೆ ಇಲ್ಲಿ ಗಂಡಸು ಬರ್ತಾರೆ. ಭಜನೆ ಮಂದಿರಕ್ಕೆ ಒಬ್ಬ ಶರಣೆ ಬಂದಿದ್ದಳು. ಶರಣೆ ಅಂತ ಹೇಳಿದ್ರೆ ಬಂದಿದ್ದಳು ಅಂದರೆ ಇದು ಸ್ತ್ರೀಲಿಂಗ. ಸ್ತ್ರೀಲಿಂಗ ಅಂದರೆ ಹೆಂಗಸರಿಗೆ ಹೇಳೋದು. ನದಿಯ ಹತ್ತಿರ ಒಂದು ಮೊಸಳೆ ಇತ್ತು. ಮೊಸಳೆ ಇತ್ತು ಅಂತ ಹೇಳಿದ್ರೆ ಅದು ಗಂಡಸ ಅಥವಾ ಹೆಂಗಸ ಅಂತ ಹೇಳಲಿಕ್ಕೆ ಬರೋದಿಲ್ಲ ನಮಗೆ ಅಲ್ವಾ. ಸೊ ಹಾಗಾಗಿ ಅದನ್ನು ನಪುಂಸಕಲಿಂಗ ಅಂತ ಕರಿತೇವೆ. ಈ ಮೇಲಿನ ವಾಕ್ಯಗಳನ್ನು ಓದಿ ಅಂತ ಹೇಳಿದ್ದಾರೆ. ಇಲ್ಲಿ ಗೆರೆ ಎಳೆದಿರುವ ಪದಗಳನ್ನು ಗಮನಿಸಿ. ಯಾವುದಕ್ಕೆ ಗೆರೆ ಎಳೆಯಲಾಗಿದೆ? ಶಿವಭಕ್ತನಿದ್ದನು. ಶಿವಭಕ್ತ, ಶಿವಭಕ್ತ, ಶಿವಭಕ್ತ ಅಂದರೆ ಗಂಡಸು. ಗಂಡಸು ಇದ್ದ ಕಾರಣ ಅವರನ್ನು ಏನಂತ ಕರಿತೇವೆ ನಾವು? ಪುಲ್ಲಿಂಗ ಅಂತ ಕರಿತೇವೆ. ಎರಡನೇ ಉದಾಹರಣೆ ಕೊಟ್ಟಿದ್ದಾರೆ, ಭಜನ ಮಂದಿರಕ್ಕೆ ಒಬ್ಬ ಶರಣೆ ಬಂದಿದ್ದಳು. ಶರಣೆ ಶರಣೆ ಇದು ಒಬ್ಬರು ಹೆಂಗಸು. ಹೆಂಗಸು ಇರೋದ್ರಿಂದ ಕಾರಣ ಇವರನ್ನು ಸ್ತ್ರೀಲಿಂಗ ಅಂತ ಕರಿತೇವೆ. ಓಕೆ, ಪುರುಷರಿಗೆ ಪುಲ್ಲಿಂಗ ಅಂತ ಕರಿತೇವೆ, ಮಹಿಳೆಯರಿಗೆ ಸ್ತ್ರೀಲಿಂಗ ಅಂತ ಕರಿತೇವೆ.
ಹಾಗೆ ಈ ಮೊಸಳೆ, ಗಿಳಿ, ಕಾಗೆ ಮತ್ತು ಹುಲಿ, ಸಿಂಹ ಈ ರೀತಿ ಬರ್ತದಲ್ಲ ಅದಕ್ಕೆ ನಪುಂಸಕಲಿಂಗ ಅಂತ ಕರಿತೇವೆ. ಅಂದರೆ ಅದು ನಮಗೆ ಸಡನ್ನಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲಿ ಆ ಊರಿನಲ್ಲಿ ಪ್ರಸಿದ್ಧ ರಾಜ ಇರುವನು. ರಾಜ, ರಾಜ ಅಂದರೆ ಯಾರು? ಗಂಡಸು, ಪುರುಷ ಅಲ್ವಾ. ಈ ಪುರುಷ ಎಲ್ಲಿ ಬರ್ತಾರೆ? ಪುಲ್ಲಿಂಗದಲ್ಲಿ ಬರ್ತಾರೆ. ಆಯಿತಾ? ಪುನೀತ್ ಬಹಳ ಒಳ್ಳೆಯವನು. ಪುನೀತ್, ಪುನೀತ್ ಅಂದರೆ ಯಾರು? ಹುಡುಗ. ಹುಡುಗ ಅಂದರೆ ಪುರುಷರು. ಪುರುಷರು ಎಲ್ಲಿ ಬರ್ತಾರೆ? ಸ್ತ್ರೀಲಿಂಗವ ಪುಲ್ಲಿಂಗವ? ಪುಲ್ಲಿಂಗದಲ್ಲಿ ಬರ್ತಾರೆ. ಸಿಂಧು ಬಲು ಅಪರೂಪದವಳು. ಸಿಂಧು, ಸಿಂಧು ಅಂದರೆ ಒಂದು ಹುಡುಗಿಯ ಹೆಸರು. ಹುಡುಗಿ ಅಂದೇಳಿ ಹೇಳಿದ್ರೆ ಮಹಿಳೆಯರು. ಎಲ್ಲಿ ಬರ್ತಾರೆ? ಸ್ತ್ರೀಲಿಂಗದಲ್ಲಿ ಬರ್ತಾರೆ. ಆಸೆಯು ರಾಣಿಗಲ್ಲದೆ ಮತ್ತಾರಿಗೆ? ರಾಣಿ, ರಾಣಿ ಅಂದರೆ ಎಲ್ಲಿ ಬರ್ತಾರೆ ಅವರು? ಅವರು ಮಹಿಳೆಯರು. ಮಹಿಳೆಯರು ಅಂದರೆ ಸ್ತ್ರೀಲಿಂಗ. ನೋಡಿ, ಇಲ್ಲಿ ಶಿವಭಕ್ತ ಅಂದರೆ ಇಲ್ಲಿ ಪುರುಷರು ಅಂತ ಕರಿತೇವೆ. ಹಾಗೆ ಮಹಿಳೆಯರಿಗೆ ಸ್ತ್ರೀಲಿಂಗ ಅಂತ ಕರಿತೇವೆ. ಗಿಳಿಯ ಮೈ ಬಣ್ಣ ಹಸಿರು. ಗಿಳಿ, ಗಿಳಿ ಅಂದರೆ ಏನು? ನಪುಂಸಕಲಿಂಗ. ಭರತನ ತೋಟದಲ್ಲಿ ಹಣ್ಣುಗಳಿವೆ. ಹಣ್ಣು, ಹಣ್ಣು ಇದು ಸ್ತ್ರೀಲಿಂಗವ ಪುಲ್ಲಿಂಗವ? ಹೇಳಲಿಕ್ಕಾಗೋದಿಲ್ಲ ಅಲ್ವಾ, ಹಣ್ಣು ಯಾವುದಾದ್ರೂ ಗೆಸ್ ಮಾಡಲಿಕ್ಕಾಗುತ್ತೆ ಅದು ಗಂಡ ಅಥವಾ ಹೆಣ್ಣು ಅಂತ. ಸೊ ಹಾಗಾಗಿ ಅದು ನಪುಂಸಕಲಿಂಗಕ್ಕೆ ಬರುತ್ತೆ. ಭರತ ಏನು, ಭರತ ಅಂದರೆ ಎಲ್ಲಿ ಬರ್ತಾರೆ? ಭರತ ಅಂದರೆ ಅದು ಪುಲ್ಲಿಂಗದಲ್ಲಿ ಬರುತ್ತೆ. ಒಟ್ಟಾರೆ ಗಂಡಸು ಎಂಬ ಅರ್ಥದಿಂದ ಬಳಸುವ ಪದಗಳು ಪುಲ್ಲಿಂಗಗಳು, ಹೆಂಗಸು ಎಂಬ ಅರ್ಥದಿಂದ ಬಳಸುವ ಪದಗಳು ಸ್ತ್ರೀಲಿಂಗಗಳು. ಹಾಗೆ ಗಂಡಸು ಅಥವಾ ಹೆಂಗಸು ಎಂಬ ಅರ್ಥದಿಂದ ಬಳಕೆಯಾಗದ ಪದಗಳನ್ನು ನಪುಂಸಕಲಿಂಗಗಳು ಅಂತ ಕರಿತೇವೆ ನಾವು. ಇವಾಗ ಇದಿಷ್ಟು ಲಿಂಗಗಳ ಬಗ್ಗೆ. ಇವಾಗ ನಮ್ಮ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ನಮ್ಮ ಕನ್ನಡ ವ್ಯಾಕರಣದಲ್ಲಿ, ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ? ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಇವುಗಳನ್ನು ವರ್ಣಗಳು ಅಂತ ಕರಿತೇವೆ. ಈ 49 ಅಕ್ಷರಗಳಿವೆಯಲ್ಲ, ಸೊ ಇವುಗಳನ್ನೆಲ್ಲ ವರ್ಣಗಳು ಅಂತ ಕರಿತೇವೆ. ಈ ಅಕ್ಷರಗಳ ಕ್ರಮಬದ್ಧ ಜೋಡಣೆಗೆ ವರ್ಣಮಾಲೆ ಅಂತ ಕರಿತೇವೆ. ಹಾಗಿದ್ದರೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ? 49 ಅಕ್ಷರಗಳಿವೆ. ಅಥವಾ ವರ್ಣಮಾಲೆ ಅಂತ ಕೂಡ ಕರೀತಾರೆ, ಅಕ್ಷರಮಾಲೆ ಅಂತ ಕೂಡ ಕರೀತಾರೆ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 3 ವಿಧಗಳಿವೆ. ಒಂದನ್ನು ಸ್ವರಾಕ್ಷರಗಳು ಅಂತ ಕರಿತೇವೆ, ಎರಡನ್ನು ವ್ಯಂಜನಾಕ್ಷರಗಳು ಅಂತ ಕರಿತೇವೆ, ಮೂರನೆಯದು ಯೋಗವಾಹಕಗಳು ಅಂತ ಕರಿತೇವೆ. ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ? 49 ಅಕ್ಷರಗಳಿವೆ. ಅವುಗಳಲ್ಲಿ ಒಟ್ಟು 3 ವಿಧಗಳಿವೆ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 3 ವಿಧಗಳಿವೆ. ಸ್ವರಾಕ್ಷರಗಳು, ವ್ಯಂಜನಾಕ್ಷರಗಳು, ಹಾಗೆ ಯೋಗವಾಹಗಳು. ಸೊ ಹಾಗಾದರೆ ಸ್ವರಾಕ್ಷರಗಳು ಅಂದರೆ ಏನು? ಸ್ವರಾಕ್ಷರಗಳು ಅಂದರೆ ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ಸ್ವರಾಕ್ಷರಗಳು ಅಂತ ಕರಿತೇವೆ. ಇಲ್ಲಿ ಒಟ್ಟು 13 ಸ್ವರಾಕ್ಷರಗಳಿವೆ. ಆಯಿತಾ? ಸ್ವರಾಕ್ಷರಗಳಲ್ಲಿ ಮತ್ತೆ ಪುನಃ 2 ವಿಧಗಳಿವೆ. ಒಂದು ಹ್ರಸ್ವ ಸ್ವರಗಳು, ಒಂದು ದೀರ್ಘ ಸ್ವರಗಳು. ಹಾಗಾದರೆ ಹ್ರಸ್ವ ಸ್ವರ ಅಂದರೆ ಏನು? ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳಿಗೆ ಹ್ರಸ್ವ ಸ್ವರಗಳು ಅಂತ ಕರಿತೇವೆ. ಅಂದರೆ ಅ, ಇ, ಉ, ರು, ಎ, ಓ, ಇದನ್ನು ನಾವು ಹ್ರಸ್ವ ಸ್ವರ ಅಂತ ಕರಿತೇವೆ. ಹಾಗೆ ಎರಡನೆಯದು ದೀರ್ಘ ಸ್ವರ. ಹೆಸರೇ ಹೇಳ್ತಾ ಇದೆ, ದೀರ್ಘ ಸ್ವರ ಅಂದರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ದೀರ್ಘ ಸ್ವರಗಳು ಅಂತ ಕರಿತೇವೆ. ದೀರ್ಘವಾಗಿ ಉಚ್ಚರಿಸುವುದು ಯಾವುದಲ್ಲ? ಆ, ಇ, ಉ, ಎ, ಐ, ಓ, ಔ. ಸೊ ಇದನ್ನು ದೀರ್ಘ ಸ್ವರ ಅಂತ ಕರಿತೇವೆ. ಹಾಗಾದರೆ ವ್ಯಂಜನಾಕ್ಷರಗಳು ಅಂದರೆ ಏನು? ವ್ಯಂಜನಾಕ್ಷರಗಳು ಅಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳನ್ನು ವ್ಯಂಜನಾಕ್ಷರಗಳು ಅಂತ ಕರಿತೇವೆ. ಅಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳನ್ನು ವ್ಯಂಜನಾಕ್ಷರಗಳು ಅಂತ ಕರಿತೇವೆ. ಒಟ್ಟು ವ್ಯಂಜನಾಕ್ಷರಗಳು 34 ವ್ಯಂಜನಾಕ್ಷರಗಳಿವೆ. ವ್ಯಂಜನಾಕ್ಷರಗಳಲ್ಲೂ ಕೂಡ 2 ವಿಧಗಳಿವೆ. ಮತ್ತೆ ಪುನಃ 2 ವಿಧಗಳಿವೆ. ಒಂದು ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ. ಹಾಗಿದ್ರೆ ವರ್ಗೀಯ ವ್ಯಂಜನ ಅಂದರೆ ಏನು, ಅವರ್ಗೀಯ ವ್ಯಂಜನ ಅಂದರೆ ಏನು ಅನ್ನೋದು. ವರ್ಗೀಯ ವ್ಯಂಜನದಲ್ಲಿ ಅಲ್ಪಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು ಮತ್ತು ಅನುನಾಸಿಕಗಳು ಬರುತ್ತೆ. ಸೊ ಅಲ್ಪಪ್ರಾಣಾಕ್ಷರಗಳು ಅಂದರೆ ಕಡಿಮೆ ಉಸಿರು ಕೊಟ್ಟು ಉಚ್ಚರಿಸಲಾಗುವ ವ್ಯಂಜನಗಳನ್ನು ಅಲ್ಪಪ್ರಾಣಾಕ್ಷರಗಳು ಅಂತ ಕರಿತೇವೆ. ಕ, ಚ, ಟ, ಥ,
ಪ. ಸೊ ಇದನ್ನು ಅಲ್ಪ ಪ್ರಾಣಾಕ್ಷರಗಳು ಅಂತ ಕರಿತೇವೆ. ಮಹಾಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು ಅಂದರೆ ಏನು? ಹೆಚ್ಚು ಉಸಿರು ಕೊಟ್ಟು ಉಚ್ಚರಿಸಲಾಗುವ ವ್ಯಂಜನಗಳಿಗೆ ಮಹಾಪ್ರಾಣಾಕ್ಷರಗಳು ಅಂತ ಕರಿತೇವೆ. ಖ, ಚ, ಠ, ಠ, ಫ. ಸೊ ಇದನ್ನು ಮಹಾಪ್ರಾಣಾಕ್ಷರಗಳು ಅಂತ ಕರಿತೇವೆ. ಹಾಗಿದ್ರೆ ಅನುನಾಸಿಕಗಳಂದರೆ ಏನು? ನಾಸಿಕ, ನಾಸಿಕ ಅಂದರೆ ಮೂಗು. ಸೊ ಅನುನಾಸಿಕ ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ವ್ಯಂಜನಗಳಿಗೆ ಅನುನಾಸಿಕಗಳು ಅಂತ ಅಥವಾ ಅನುನಾಸಿಕ ಅಕ್ಷರಗಳು ಅಂತ ಕರಿತೇವೆ. ಉದಾಹರಣೆ ಞ, ಞ, ಣ, ನ, ಮ. ಇವಾಗ ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ ಗೊತ್ತಾಯಿತು. ಅವರ್ಗೀಯ ವ್ಯಂಜನ ಅಂದರೆ ಏನು? ಯಕಾರದಿಂದ ಳಕಾರದವರೆಗಿನ 9 ಅಕ್ಷರಗಳನ್ನು ಅವರ್ಗೀಯ ವ್ಯಂಜನಗಳು ಅಂತ ಕರಿತೇವೆ. ಉದಾಹರಣೆ ಯ, ರ, ಲ, ವ, ಶ, ಶ, ಸ, ಹ, ಳ. ಸೊ ಇದನ್ನು ಅವರ್ಗೀಯ ವ್ಯಂಜನಗಳು ಅಂತ ಕರಿತೇವೆ. ಇವು ಉತ್ಪತ್ತಿಯಾಗುವ ಸ್ಥಾನಗಳು ಬೇರೆ ಬೇರೆಯಾಗಿರುವುದರಿಂದ ಇವುಗಳನ್ನು ನಿರ್ದಿಷ್ಟ ವರ್ಗಗಳಲ್ಲಿ ಸೇರಿಸಿ ಹೇಳಲು ಬರುವುದಿಲ್ಲ. ಇವನ್ನು ಅವರ್ಗೀಯ ವ್ಯಂಜನಗಳು ಅಂತ ಕರಿತೇವೆ. ಆಯಿತಾ? ವರ್ಗೀಯ ವ್ಯಂಜನ ಆಯಿತು, ಅವರ್ಗೀಯ ವ್ಯಂಜನ ಆಯಿತು. ಇನ್ನು ಉಳ್ಕೊಂಡಿದ್ದು ಯಾವುದು? ಯೋಗವಾಹಗಳು. ಯೋಗವಾಹಗಳು ಅಂದರೆ ಏನು? ಯೋಗವಾಹ ಎಂದರೆ ಜೊತೆಗೂಡಿ ಹೋಗು ಎಂದರ್ಥ. ಇವು ಯಾವುದಾದರೂ ಒಂದು ಸ್ವರಾಕ್ಷರದ ಜೊತೆಗೆ ಕೂಡಿಕೊಂಡರೆ ಮಾತ್ರ ಉಚ್ಚರಿಸಲು ಸಾಧ್ಯ ಆಗುತ್ತೆ. ಈ ಯೋಗವಾಹಗಳಲ್ಲಿ ಮತ್ತೆ ಪುನಃ ಎರಡು ವಿಧಗಳಿವೆ. ಒಂದು ಅನುಸ್ವಾರ, ಒಂದು ವಿಸರ್ಗ. ಹಾಗಿದ್ರೆ ಅನುಸ್ವಾರ ಅಂ ಅಂತ ಕರಿತೇವೆ, ವಿಸರ್ಗವನ್ನು ಅಹ ಅಂತ ಕರಿತೇವೆ. ಸೊ ಇವಾಗ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ? 49 ಅಕ್ಷರಗಳಿವೆ ಕನ್ನಡ ವರ್ಣಮಾಲೆಯಲ್ಲಿ. ಕನ್ನಡ ವರ್ಣಮಾಲೆಯನ್ನು ಏನಂತ ಕರೀತಾರೆ? ಅಕ್ಷರಮಾಲೆ ಅಂತ ಕೂಡ ಕರೀತಾರೆ. ಈ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ವಿಧಗಳಿವೆ? 3 ವಿಧಗಳಿವೆ. ಯಾವುದೆಲ್ಲ? ಸ್ವರಾಕ್ಷರಗಳು, ವ್ಯಂಜನಾಕ್ಷರಗಳು, ಯೋಗವಾಹಗಳು. ಸ್ವರಾಕ್ಷರಗಳಂದರೆ ಏನು? ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳಿಗೆ ಸ್ವರಾಕ್ಷರಗಳು ಅಂತ ಕರಿತೇವೆ. ಸ್ವರಾಕ್ಷರಗಳಲ್ಲಿ ಪುನಃ ಎರಡು ವಿಧ ಇದೆ. ಯಾವುದು? ಹ್ರಸ್ವಸ್ವರ ಮತ್ತು ದೀರ್ಘಸ್ವರ. ಹ್ರಸ್ವಸ್ವರ ಅಂದರೆ ಏನು? ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳಿಗೆ ಹ್ರಸ್ವಸ್ವರ ಅಂತ ಕರಿತೇವೆ. ಅ, ಇ, ಉ, ರು, ಎ, ಒ, ಇವುಗಳನ್ನು ಹ್ರಸ್ವಸ್ವರ ಅಂತ ಕರಿತೇವೆ. ಹಾಗಾದರೆ ದೀರ್ಘಸ್ವರ ಅಂದರೆ ಏನು? ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳಿಗೆ ದೀರ್ಘಸ್ವರಗಳು ಅಂತ ಕರಿತೇವೆ. ಆ, ಇ, ಉ, ಎ, ಐ, ಓ, ಔ. ಸೊ ಇದನ್ನು ದೀರ್ಘಸ್ವರ ಅಂತ ಕರಿತೇವೆ. ನೆಕ್ಸ್ಟ್ ವ್ಯಂಜನಾಕ್ಷರಗಳು. ವ್ಯಂಜನಾಕ್ಷರ ಅಂದರೆ ಏನು? ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳಿಗೆ ವ್ಯಂಜನಾಕ್ಷರಗಳು ಅಂತ ಕರಿತೇವೆ. ಈ ವ್ಯಂಜನಾಕ್ಷರಗಳಲ್ಲೂ ಕೂಡ ಪುನಃ ಎರಡು ವಿಧಗಳಿವೆ. ಒಂದು ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನದಲ್ಲಿ ಕೂಡ ಮತ್ತೆ ಪುನಃ 3 ವಿಧಗಳಿವೆ. ಅಲ್ಪ ಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು, ಅನುನಾಸಿಕಗಳು. ಹಾಗೆ ನೆಕ್ಸ್ಟ್ ಬರೋದು ಅವರ್ಗೀಯ ವ್ಯಂಜನಗಳು. ಅವರ್ಗೀಯ ವ್ಯಂಜನ ಅಂದರೆ ಯ, ರ, ಲ, ವ, ಶ, ಶ, ಸ, ಹ, ಳ. ಸೊ ಇದನ್ನು ಅವರ್ಗೀಯ ವ್ಯಂಜನ ಅಂತ ಕರಿತೇವೆ. ಕೊನೆಯದಾಗಿ ಬರೋದು ಯೋಗವಾಹಗಳು. ಯೋಗವಾಹ ಅಂತೇಳಿ ಹೇಳಿದ್ರೆ ಜೊತೆಗೂಡಿ ಹೋಗು ಅಂದರ್ಥ. ಇವುಗಳು ಒಂದು ಸ್ವರಾಕ್ಷರದ ಜೊತೆಗೆ ಕೂಡಿಕೊಂಡರೆ ಮಾತ್ರ ಉಚ್ಚರಿಸಲು ಸಾಧ್ಯವಾಗುತ್ತೆ. ಇದರಲ್ಲಿ ಕೂಡ ಎರಡು ವಿಧಗಳಿವೆ. ಒಂದು ಅನುಸ್ವಾರ, ಇನ್ನೊಂದು ವಿಸರ್ಗ. ಅನುಸ್ವಾರ ಅಂದರೆ ಅಂ, ವಿಸರ್ಗ ಅಂದರೆ ಅಹ. ಸೊ ಇದಿಷ್ಟು ಕನ್ನಡ ವರ್ಣಮಾಲೆಯಲ್ಲಿ ಬರುವಂಥದ್ದು. ನೆಕ್ಸ್ಟ್ ನಮಗೆ ವ್ಯಂಜನಾಕ್ಷರಗಳು. ವ್ಯಂಜನಕ್ಕೆ ಸಂಯುಕ್ತಾಕ್ಷರಗಳು ಬರ್ತದೆ. ಇಲ್ಲಿ ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡು ಅಂದರೆ ಸ್ವರದ ಸಹಾಯದಿಂದ ಉಂಟಾಗುವ ಅಕ್ಷರಕ್ಕೆ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂತ ಕರಿತೇವೆ. ಈ ಸಂಯುಕ್ತಾಕ್ಷರ ಅಂದರೆ ಏನು? ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡು ಉಂಟಾಗುವ ಅಕ್ಷರಕ್ಕೆ ಸಂಯುಕ್ತಾಕ್ಷರ ಅಂತ ಕರಿತೇವೆ. ಸೊ ಇಲ್ಲಿ ಸಂಯುಕ್ತಾಕ್ಷರಗಳಲ್ಲಿ ಎರಡು ವಿಧಗಳಿವೆ. ಒಂದು ಸಜಾತೀಯ ಸಂಯುಕ್ತಾಕ್ಷರಗಳು, ಎರಡು ವಿಜಾತೀಯ ಸಂಯುಕ್ತಾಕ್ಷರಗಳು. ಹಾಗಿದ್ರೆ ಸಜಾತೀಯ ಸಂಯುಕ್ತಾಕ್ಷರಗಳಂದರೆ ಏನು? ಒಂದೇ ಜಾತಿಯ ಎರಡು ವ್ಯಂಜನಗಳು ಒಂದಕ್ಕೊಂದು ಸೇರಿದರೆ ಅದನ್ನು ಸಜಾತೀಯ ಸಂಯುಕ್ತಾಕ್ಷರಗಳು ಅಂತ ಕರಿತೇವೆ. ಅಂದರೆ ಕ ಪ್ಲಸ್ ಅ, ಕ, ಕ ಪ್ಲಸ್ ಇ, ಕಿ. ಈ ಥರ ಅಂದರೆ ಅಪ್ಪ, ಅಮ್ಮ, ಅಣ್ಣ. ಅಂದರೆ ಉದಾಹರಣೆ ನೋಡಿ, ಇಲ್ಲಿ ಸಜಾತೀಯ ಸಂಯುಕ್ತಾಕ್ಷರ ಅಂದರೆ ಅಮ್ಮ. ಇದು ಮದ್ದೆ ಅಡಿವತ್ತು, ಒತ್ತಕ್ಷರ ಅಲ್ವಾ. ಈಗ ಅಣ್ಣ ನೋಡಿ, ನದ್ದೆ ಅಡಿಗೊತ್ತು ಅಲ್ವಾ. ಅತ್ತೆ, ಅತ್ತೆ ನೋಡಿ, ತದ್ದೆ ಅಡಿಗೊತ್ತು ಬಂದಿದೆ ಅಲ್ವಾ. ಅಕ್ಕರ, ಅಕ್ಕರ ನೋಡಿ, ಕಗೆ ಕದ್ದೆ ಒತ್ತು ಬಂದಿದೆ. ಸೊ ಹಾಗಾಗಿ ಇದನ್ನು ಸಜಾತಿಯ ಸಂಯುಕ್ತಾಕ್ಷರ ಅಂತ ಕರಿತೇವೆ. ಇವುಗಳು ಸಜಾತಿ ಪದಗಳು, ಇವುಗಳನ್ನು ಸಜಾತಿ ಪದಗಳು ಅಂತ ಕರಿತೇವೆ. ಹಾಗಾದರೆ ವಿಜಾತಿ ಸಂಯುಕ್ತಾಕ್ಷರ ಅಂದರೆ ಏನು? ಅಂದರೆ
ಬೇರೆ ಬೇರೆ ಜಾತಿಯ ಎರಡು ಅಥವಾ ಹೆಚ್ಚು ವ್ಯಂಜನಗಳು ಒಂದಕ್ಕೊಂದು ಕೂಡಿಕೊಂಡು ಉಂಟಾಗುವ ಅಕ್ಷರವು ವಿಜಾತಿಯ ಸಂಯುಕ್ತಾಕ್ಷರ ಅಂತ ಕರಿತೇವೆ. ಉದಾಹರಣೆ ಚಕ್ರ ನೋಡಿ, ಚಕ್ರ ಕಗೆ ಯಾವುದೋ ಒತ್ತು ಬಂದಿದೆ ಅಲ್ವಾ, ಕಗೆ ಈ ಒತ್ತು ಬರಲಿಲ್ಲ, ಕಗೆ ಈ ಒತ್ತು ಬಂದಿದ್ರೆ ಏನಾಗ್ತಿತ್ತು, ಸಜಾತಿ ಪದ ಆಗ್ತಾ ಇತ್ತು, ಕಗೆ ಈ ಒತ್ತು ಬಂದಿದೆ ಹಾಗಾಗಿ ಇದು ವಿಜಾತಿಯ ಪದ. ಗೊತ್ತಾಯ್ತಾ? ಇನ್ನೊಂದು ವಸ್ತ್ರ, ವಸ್ತ್ರ ನೋಡಿ, ಸದ್ ಕೆಳಗಡೆ ತ ಅಕ್ಷರದ ಒತ್ತು ಬಂದಿದೆ, ಮತ್ತೊಂದು ಬೇರೆ ಅಕ್ಷರದ ಒತ್ತು ಬಂದಿದೆ, ಸೊ ಹಾಗಾಗಿ ಇದನ್ನು ವಿಜಾತಿ ಪದಗಳು ಅಂತ ಕರಿತೇವೆ. ಅಕಸ್ಮಾತ್ ವಸ್ಸ, ಸಗೆ ಸದ್ದೇ ಒತ್ತು ಬಂದಿದೆ, ಸೊ ಹಾಗೆ ಇದೇನಾಗುತ್ತೆ, ಸಜಾತಿ ಪದಗಳಾಗುತ್ತೆ. ಸೊ ಅರ್ಥ ಆಯ್ತಾ? ಸೊ ಇದನ್ನು ನಾವು ಸಂಯುಕ್ತಾಕ್ಷರಗಳು ಅಂತ ಕರಿತೇವೆ. ಸಂಯುಕ್ತಾಕ್ಷರಗಳು ಅಂತ ಹೇಳಿದ್ರೆ ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡು ಉಂಟಾಗುವ ಅಕ್ಷರಕ್ಕೆ ಸಂಯುಕ್ತಾಕ್ಷರ ಅಂತ ಕರಿತೇವೆ. ಸಂಯುಕ್ತಾಕ್ಷರಗಳಲ್ಲಿ ಎರಡು ವಿಧಗಳಿವೆ, ಸಜಾತಿಯ ಸಂಯುಕ್ತಾಕ್ಷರ ಹಾಗೆ ವಿಜಾತಿಯ ಸಂಯುಕ್ತಾಕ್ಷರ. ಸಜಾತಿಯ ಸಂಯುಕ್ತಾಕ್ಷರ ಅಂದರೆ ಒಂದು ಅಕ್ಷರಕ್ಕೆ ಅದೇ ಒತ್ತು ಬರೋದು, ಸೊ ಇದನ್ನು ಸಜಾತಿಯ ಸಂಯುಕ್ತಾಕ್ಷರ ಅಂತ ಕರಿತೇವೆ. ವಿಜಾತಿಯ ಸಂಯುಕ್ತಾಕ್ಷರ ಅಂದರೆ ಒಂದು ಪದಕ್ಕೆ ಬೇರೆ ಒತ್ತಕ್ಷರ ಬರೋದು, ಸೊ ಇದನ್ನು ವಿಜಾತಿಯ ಸಂಯುಕ್ತಾಕ್ಷರ ಅಂತ ಕರಿತೇವೆ. ಇದೆಲ್ಲ ಬರೋದು ಸಂಯುಕ್ತಾಕ್ಷರಗಳಲ್ಲಿ. ನಂತರ ವಚನಗಳು ಬರುತ್ತೆ. ವಚನಗಳು ಅಂದರೆ ಆನೆಯು ಎಲ್ಲರ ಮೆಚ್ಚುಗೆಯನ್ನು ಗಳಿಸಿತ್ತು, ಕಾಡಿನಲ್ಲಿ ವಿವಿಧ ರೀತಿಯ ಪ್ರಾಣಿಗಳು ವಾಸವಾಗಿತ್ತು. ಇಲ್ಲಿ ಆನೆ, ಆನೆ ಎಂಬುದು ಒಂದು ಆನೆ ಅನ್ನು ಸೂಚಿಸುವ, ಅಂದರೆ ಆನೆಯು ಎಲ್ಲರ ಮೆಚ್ಚುಗೆಯನ್ನು ಗಳಿಸಿತ್ತು ಅಂದರೆ ಅಲ್ಲಿ ಬರೋದು ಒಂದು ಆನೆ. ಅದೇ ಕಾಡಿನಲ್ಲಿ ವಿವಿಧ ರೀತಿಯ ಪ್ರಾಣಿಗಳು ವಾಸವಾಗಿದ್ದವು, ವಿವಿಧ ರೀತಿಯ ಪ್ರಾಣಿಗಳು ಅಂದರೆ ಒಂದಕ್ಕಿಂತ ಹೆಚ್ಚು ಅಲ್ವಾ. ಸೊ ಇಲ್ಲಿ ಆನೆ ಎಂಬುದು ಒಂದು ಆನೆ ಎಂಬುದನ್ನು ಸೂಚಿಸುತ್ತದೆ, ಪ್ರಾಣಿಗಳು ಎಂಬುದು ಒಂದಕ್ಕಿಂತ ಹೆಚ್ಚು ಎಂಬುದನ್ನು ಸೂಚಿಸುತ್ತದೆ. ಇದಕ್ಕೆ ಮತ್ತೊಂದು ಉದಾಹರಣೆ, ಜಿಂಕೆಯು ಈ ದಿನದ ಸಭೆಗೆ ಸಿದ್ಧವಾಗಿ ಬಂದಿತ್ತು. ಜಿಂಕೆ ಒಂದೇ ಜಿಂಕೆ ಅಲ್ವಾ, ಸೊ ಒಂದೇ ಜಿಂಕೆ, ಇದನ್ನು ಒಂದು ವಚನ ಅಂತ ಕರಿತೇವೆ. ಹಾಗೆ ಬೆಕ್ಕುಗಳು ಸಭೆಯಲ್ಲಿ ಭಾಗವಹಿಸಿದ್ದವು, ಬೆಕ್ಕುಗಳು ಒಂದಕ್ಕಿಂತ ಹೆಚ್ಚು ಅನ್ನೋದು. ಅಂದರೆ ಈ ಏಕವಚನ ಮತ್ತು ಬಹುವಚನ, ವಚನಗಳು ಅಂತ ಕೇಳಿದ ತಕ್ಷಣ ಅಲ್ಲಿ ನಮಗೆ ಎರಡು ನೆನಪಾಗಬೇಕು, ಒಂದು ಏಕವಚನ, ಒಂದು ಮತ್ತು ಬಹುವಚನ. ಏಕವಚನ ಅಂತ ಹೇಳಿದ್ರೆ ಒಬ್ಬರೇ ಇರುವಂಥದ್ದು, ಬಹುವಚನ ಅಂತೇಳಿ ಹೇಳಿದ್ರೆ ಒಂದಕ್ಕಿಂತ ಹೆಚ್ಚು ಇರುವಂಥದ್ದು. ಸೊ ಇದನ್ನು ಏಕವಚನ ಮತ್ತು ಬಹುವಚನ ಅಂತ ಕರಿತೇವೆ. ಇವಾಗ ನಾವು ಸ್ವಾತಂತ್ರ್ಯದ ಹಣತೆ ಕೆ ಎಸ್ ನಿಸಾರ್ ಅಹಮದ್ರವರು ಬರೆದಿದ್ದಾರಲ್ಲ, ಸೊ ಈ ಕೆ ಎಸ್ ನಿಸಾರ್ ಅಹಮದ್ರವರು ಪದ್ಯಭಾಗ ಎರಡರಲ್ಲಿ ಏನು ಬರೆದಿದ್ದಾರೆಂದರೆ, ಸ್ವಾತಂತ್ರ್ಯದ ಹಣತೆ ಈ ಒಂದು ಪದ್ಯದ ಸಾರ ಅಂದರೆ ನಮಗೆ ಬಂದಿರುವ ಸ್ವಾತಂತ್ರ್ಯವನ್ನು ನಾವು ಸದಾ ರಕ್ಷಣೆ ಮಾಡಿಕೊಳ್ಬೇಕು, ನಮ್ಮ ದೇಶದ ಅಭಿವೃದ್ಧಿಗಾಗಿ ಸದಾ ನಾವು ದುಡಿತಾ ಇರಬೇಕು ಅನ್ನೋದು. ಧೀರತನದಿಂದ ದೇಶದ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಬೇಕು, ನಮ್ಮ ಸಾಧನೆಯ ಕಡೆಗೆ ಯಾವಾಗಲೂ ಕೂಡ ಗಮನ ಇರಬೇಕು, ದೇಶಕ್ಕಾಗಿ ಹೋರಾಡಿದ ಹುತಾತ್ಮರಿಗೆ ಗೌರವವನ್ನು ಸದಾ ಸಲ್ಲಿಸಬೇಕು ಅನ್ನೋದು ಈ ಸ್ವಾತಂತ್ರ್ಯದ ಹಣತೆ ಎಂಬ ಪದ್ಯಭಾಗದ ಸಾರ.